ಅರರೆ ರಕ್ತ ಹೀರೋ ಜಿಗಣೆನ ಹೀಗೆ ಕಾಲಗೆ ಬಿಟ್ಕೊಂಡಿದ್ದಾರ. ಮೊದಲೇ ಜಿಗಣೆಗಳಂದ್ರೆ ರಕ್ತ ಪಿಪಾಸುಗಳು ಅಂತಾನೆ ಹೆಸರು. ರಕ್ತ ಹೀರೋಕ್ಕೆ ಶುರುವಾದ್ರೆ ಸಾಕು, ಯಾವ ಪ್ರಾಣಿಯನ್ನೂ ಬಿಡದ ಸ್ವಭಾವ ಅವುಗಳದ್ದು. ಅಂಥದ್ರಲ್ಲಿ ಇದೆಂಥ ಮರಲ್ ಮಾರ್ರೆ ಅನ್ಕೋಬೇಡಿ, ಇದೇ ಜಿಗಣೆಗಳೇ ನೋಡಿ ಪಶ್ಚಿಮ ಘಟ್ಟದ ಮಂದಿಯ ಜೀವರಕ್ಷಕವೂ ಆಗಿವೆ. ಅದು ಹೇಗೆ ಅನ್ನೋ ಕುತೂಹಲನ? ಹಾಗಿದ್ರೆ ಈ ಸ್ಟೋರಿ ನೋಡಿ. ನೀವೇನಾದರೂ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಸಂಚಾರ ಮಾಡಿದ್ರೆ ಅಲ್ಲೊಂದು ಅಪರೂಪದ ಅತಿಥಿಯ ದರ್ಶನವಾಗುತ್ತೆ. ನಿಮಗೆ ತಿಳಿಯದಂತೆ ನಿಮ್ಮ ರಕ್ತವನ್ನೇ ಹೀರೋ ಈ ಸಾಮರ್ಥ್ಯ ಈ ಅತಿಥಿಗಿದೆ. ಅದುವೇ ರಕ್ತ ಹೀರುವ ಜಿಗಣೆ. ದಟ್ಟ ಅರಣ್ಯಗಳಲ್ಲಿ ಸಂಚರಿಸುವಾಗ ನೀವು ಕಾಡು ಪ್ರಾಣಿಗಳಿಂದಲೂ ತಪ್ಪಿಸಿಕೊಳ್ಳಬಹುದು, ಆದರೆ ರಕ್ತ ಹೀರೋ ಜಿಗಣೆಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದನ್ನ ಇಂಗ್ಲಿಷಲ್ಲಿ ಲೀಚಸ್ ಎಂದು, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ವಾಸಿಸುವ ಜನತೆ ಇದನ್ನ ಉಂಬುಳ ಅಥವಾ ಇಂಬಳ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ದಟ್ಟ ಕಾಡುಗಳಲ್ಲೇ ಕಾಣಸಿಗುವ ಇವುಗಳಿಗೆ ರಕ್ತವೇ ಆಹಾರ. ಕಾಡು ಪ್ರಾಣಿಗಳ ಸರೀಸೃಪಗಳ ರಕ್ತ ಹೀರುವ ಮೂಲಕ ಇವು ತಮ್ಮ ಜೀವನ ಚಕ್ರ ಸಾಗಿಸುತ್ತವೆ. ಸಾಮಾನ್ಯವಾಗಿ ತಂಪಾದ ಪ್ರದೇಶಗಳಲ್ಲಿ ಇರುವ ಜಿಗಣೆಗಳು ಪ್ರಾಣಿಗಳ ವಾಸನೆ ಗ್ರಹಿಸಿಕೊಂಡು ದಾಳಿಯಿಡುತ್ತವೆ. ತಮಗೆ ಬೇಕಾಗುವಷ್ಟು ರಕ್ತವನ್ನ ಇತರೆ ಪ್ರಾಣಿಗಳಿಂದ ಹೀರುತ್ತವೆ ಮತ್ತು ತೃಪ್ತಿಯಾದಾಗ ತನ್ನಷ್ಟಕ್ಕೆ ಕೆಳಗೆ ಬೀಳುತ್ತವೆ. ಹೀಗೆ ಅರ್ಧ ಗಂಟೆಯಿಂದ 2 ಗಂಟೆಯವರೆಗೂ ರಕ್ತ ಹೀರುವಂತಹ ಜಿಗಣೆಗಳು ಇವೆ. ಹಾಗಾಗಿಯೇ ದಕ್ಷಿಣ ಕನ್ನಡದ ಘಟ್ಟ ಪ್ರದೇಶಗಳಲ್ಲಿ ವಾಸಿಸುವ ಸ್ಥಳೀಯರು ಇವುಗಳಿಂದ ತಪ್ಪಿಸಿಕೊಳ್ಳೋಕೆ ತಮ್ಮ ಕಾಲುಗಳಿಗೆ ಸೋಪು, ನಶ್ಯ ಅಥವಾ ಉಪ್ಪು ನೀರನ್ನ ಸಿಂಪಡಿಸಿಕೊಳ್ತಾರೆ. ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲದೆ ಎಲ್ಲಾ ಪ್ರಾಣಿಗಳಿಂದಲೂ ಈ ಜಿಗಣೆಗಳು ರಕ್ತ ಹೀರುತ್ತವೆ. ಹಾಗಂತ ಜಿಗಣೆಗಳನ್ನ ದೂರ ಮಾಡಿದ್ರೆ ಮನುಷ್ಯನಿಗೆ ಅಷ್ಟೇ ಲಾಸ್ ಕೂಡ ಇದೆ. ಈ ಜಿಗಣೆಗಳು ಕೆಲವು ಸಂದರ್ಭಗಳಲ್ಲಿ ಮಾನವನಿಗೆ ಉಪಕಾರಿಯೂ ಆಗುತ್ತವೆ. ಆನೆಕಾಲು ರೋಗ, ರಕ್ತ ಹೆಪ್ಪುಗಟ್ಟಿದ್ದ ಭಾಗಗಳಲ್ಲಿ ಈ ಜಿಗಣೆಯನ್ನು ಕಚ್ಚಿಸುವ ಮೂಲಕ ಕೆಟ್ಟ ರಕ್ತವನ್ನ ಹೊರಗೆ ಹಾಕಲಾಗುತ್ತೆ. ವಾತ ಸಂಬಂಧಿ ರೋಗ, ರಕ್ತ ಹೆಪ್ಪುಗಟ್ಟುವಿಕೆ ಮೊದಲಾದವುಗಳಿಗೆ ಅತ್ಯಂತ ಪರಿಣಾಮಕಾರಿ ಔಷಧಿಯಾಗಿ ಜಿಗಣೆಗಳು ಬಳಸಲ್ಪಡುತ್ತವೆ. ಒಟ್ಟಾರೆಯಾಗಿ ನೋಡಲು ಕೇವಲ ಕಡ್ಡಿಯಂತಿರುವ ಈ ಜಿಗಣೆಗಳು ಒಂದು ಸಂದರ್ಭದಲ್ಲಿ ಮನುಷ್ಯನ ರಕ್ತ ಹೀರಿ ನೋವುಂಟು ಮಾಡಿದ್ರೆ ಮತ್ತೊಂದೆಡೆ ಜೀವನವನ್ನು ರಕ್ಷಿಸುವ ಮಹತ್ವದ ಕಾರ್ಯವನ್ನು ಸಹ ಮಾಡುತ್ತವೆ. ಅಂದಹಾಗೆ ಈ ಜೀವಿಗಳ ದರ್ಶನ ಪಡೆಯಬೇಕಾದ್ರೆ ಒಮ್ಮೆ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ನಡೆದಾಡ್ಕೊಂಡು ಬನ್ನಿ.